चैत्रा कुंदापुर एंड गैंग वंचने प्रकरण के संबंध पट्टंते हालश्रीय बंधन अदर मुंदुवर्द भाग अंत नोड़ोदाद्रे हालश्रीयन्न एसीएमएम कोर्ट के सीसीबी अधिकारी हाजर पड़िसिदारे एसीएमएम न्यायालय सीसीबी अभिनव हालश्रीयन्न हाजर पड़िसिरोदरिंदागी कोर्ट याव आदेशवन्नु कोडुत्ते अन्नोदु बहळ मुख्य आगुत्ते अभिनव हालश्री बग्गे कले हाकिरुव माहितियन्न न्यायालय के सीसीबी अधिकारी प्रस्तुत पड़स्तारे बिली बट्टे जैकेट धरिसिदारे अभिनव हालश्री नी नोड़ता इद्री चैत्रा कुंदापुर एंड गैंग वंचने प्रकरण अक्यूज्ड थ्री यार अंत अभिनव हालश्री इवर बंधन निजकू रोचक कड़े ಏಳೆಂಟು ದಿವಸಗಳಿಂದ ನಾಪತ್ತೆಯಾಗಿದ್ದಂತ ಸ್ವಾಮೀಜಿಯನ್ನ ಕಟಕ ಪೊಲೀಸರ ಸಹಕಾರದಿಂದ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ಬಟ್ ಮುಂದಾಗುವಂತ ವಿಚಾರಣೆ ಬಹಳ ಮುಖ್ಯ ಆಗುತ್ತೆ ನೆನ್ನೆ ತಡರಾತ್ರಿಯವರೆಗೂ ಕೂಡ ನಡೆದಂತ ವಿಚಾರಣೆಯಲ್ಲಿ ಸ್ವಾಮೀಜಿ ಸಹಕಾರವನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಇದೆಲ್ಲದರ ನಡುವೆ ಇವತ್ತು ಕೋರ್ಟ್ ಮುಂದೆ ಸಿಸಿಬಿ ಅಧಿಕಾರಿಗಳು ಹಾಲಶ್ರೀಯನ್ನ ಹಾಜರುಪಡಿಸಿ अभिनव हालश्रीय विचारणे इन्नु हेच्चिन मट्टदल्लि याकिदे अन्नोदन्न कोर्ट गे मनवरिके माडिकोट्ट संदर्भदल्लि कोर्ट एष्टु दिवसगळ काल कस्टडिगे कोडुत्ते अन्नोदु बहळ मुख्य आगुत्ते चैत्रा ई प्रकरणद नंबर 1 आरोपि अभिनव हालश्री अक्यूज्ड 3 अंद्रे आरोपि 3 गोविंद बाबू पूजारी टिकेट को वंदुवरे कोटि रूपाय हणवन्न पड़ेदुकोंड गंभीर आरोप अभिनव हालश्री मेलिदे याके चैत्रा कुंदापुर हेणदंतह आ बृहन्नाटकदल्ली आके वंदु विचारवन्न गोविंद बाबू पूजारी हेळ्ताळे एनु अंत हेळिद्रे ಒಂದು ಪಕ್ಷ ಟಿಕೆಟ್ ಬೇಕು ಅಂತ ಹೇಳಿದ್ರೆ ಈ ಸ್ವಾಮೀಜಿ ಅಂದ್ರೆ ಅಭಿನವ ಹಾಲಶ್ರೀ ಸ್ವಾಮೀಜಿ ಹೈಕಮಾಂಡ್ ಗೆ ಏನಾದರೂ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಹೇಳಿದಲ್ಲಿ ಸ್ವಾಮೀಜಿ ರೆಕಮೆಂಡ್ ಮಾಡಿದಲ್ಲಿ ಖಂಡಿತವಾಗ್ಲೂ ಎಂಎಲ್ಎ ಟಿಕೆಟ್ ಸಿಗುತ್ತೆ ಅಂತ ನಂಬಿಸಿರ್ತಾಳೆ ಸೋ ಇದೇ ಹಿನ್ನೆಲೆಯಲ್ಲಿ ಪೂಜಾರಿಗೆ ಟಿಕೆಟ್ ಕೊಡಿಸೋದಕ್ಕೆ 1.5 ಕೋಟಿ ರೂಪಾಯಿಯನ್ನ ಪಡೆದುಕೊಂಡ ಬಹಳ ಗಂಭೀರ ಆರೋಪ ಅಭಿನವ ಹಾಲಶ್ರೀ ಮೇಲಿದೆ ಸದ್ಯ ಸಿಸಿಬಿ ವಶದಲ್ಲಿ ಅಭಿನವ ಹಾಲಶ್ರೀ ದು ಹಣ ರಿಕವರಿ ಮಾಡೋದಕ್ಕೂ ಕೂಡ ಸಿಸಿಬಿ ಮುಂದಾಗಿರೋದು ಬಹಳ ಗಂಭೀರ ವಿಚಾರ ಮೊದಲು ಆರೋಪಿಯನ್ನ ಕಸ್ಟಡಿಗೆ ಕೇಳೋದಕ್ಕೆ ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಆರೋಪಿಯನ್ನ ಕಸ್ಟಡಿಗೆ ಪಡೆದುಕೊಂಡ ನಂತರ ಇನ್ನು ಹಲವಾರು ಆಯಾಮಗಳಲ್ಲಿ ಈ ವಿಚಾರಣೆಯನ್ನ ನಡೆಸಲಾಗುತ್ತೆ ಯಾಕೆ ಚೈತ್ರಾ ಕುಂದಾಪುರ ಮೊದಲ ದಿವಸದ ವಿಚಾರಣೆಯ ಪೂರ್ವದಲ್ಲಿ ಮಾಧ್ಯಮಗಳ ಕಡೆಗೆ ತಿರುಗಿ ಒಂದು ಮೂರು ಸ್ಟೇಟ್ಮೆಂಟ್ ಅನ್ನು ಏಕಾಯಕಿ ಕೊಟ್ಟು ಅಲ್ಲಿಂದ ತೆರಳುತ್ತಾರೆ ಮೊದಲನೆಯದು ಅಭಿನವ ಹಾಲಶ್ರೀಯ ಬಂಧನ ಆಗಬೇಕು ಸ್ವಾಮೀಜಿಯ ಬಂಧನ ಆದ್ರೆ ಸತ್ಯ ಅನ್ನೋದು ಹೊರಗೆ ಬರುತ್ತೆ ದೊಡ್ಡ ದೊಡ್ಡವರ ಹೆಸರು ಹೊರಗೆ ಬರುತ್ತೆ ಮತ್ತು ಇಂದ್ರಾ ಕ್ಯಾಂಟೀನ್ ಬಿಲ್ ವಿಚಾರದಲ್ಲಿ ನನ್ನನ್ನ ಸಿಕ್ಸುವಂತ ಎಲ್ಲಾ ಪ್ರಯತ್ನಗಳಾಗಿದೆ ಅನ್ನುವಂತ ವಿಚಾರ ಹೇಳಿದ್ರಿಂದಾಗಿ ಈ ಪ್ರಕರಣದ ಹಲವಾರು ಆಯಾಮಗಳ ವಿಚಾರಣೆ ನಡೆಯುತ್ತೆ ಸಿಸಿಬಿ ಅಧಿಕಾರಿಗಳಿಂದ ಚೈತ್ರಾ ಅಂಡ್ ಟೀಮ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ಹಾಲಶ್ರೀಯನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಟೆಕ್ನಿಕಲ್ ಸೆಲ್ ನಲ್ಲಿ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ನಡೆಸಿದ್ದಾರೆ ವಿಚಾರಣೆ ನಡೆಸಿ ಒಂದಷ್ಟು ಪಾಯಿಂಟ್ಸ್ ಅನ್ನು ರೆಕಾರ್ಡ್ ಮಾಡ್ಕೊಂಡಿದೆ ಸಿಸಿಬಿ ಟೀಮ್ ಪ್ರಕರಣದಲ್ಲಿ ಚೈತ್ರಾ ಬಿಟ್ಟು ಸಾಕಷ್ಟು ಸದ್ದು ಮಾಡಿದ್ದು ಇದೇ ಸ್ವಾಮೀಜಿಯ ಹೆಸರು ಜಡ್ಜ್ ಮುಂದೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಸಬ್ಮಿಟ್ ಮಾಡಿ ಕಸ್ಟಡಿಗೆ ಪಡೆಯೋದಕ್ಕೆ ಒಂದಷ್ಟು ಪ್ರಯತ್ನವನ್ನ ಸಿಸಿಬಿ ಅಧಿಕಾರಿಗಳು ಮಾಡುತ್ತಿದ್ದಾರೆ ಕಸ್ಟಡಿಗೆ ಪಡೆದು ಸ್ಥಳ ಮಹಜರನ್ನ ಸಿಸಿಬಿ ಅಧಿಕಾರಿಗಳು ನಡೆಸುತ್ತಾರೆ ಈಗಾಗಲೇ ಮೈಸೂರಿನಲ್ಲಿ ಸ್ವಾಮೀಜಿ ಕಾರು ಪತ್ತೆಯಾಗಿತ್ತು ನೋಡಿ ಸ್ವಾಮೀಜಿ ಎಲ್ಲೆಲ್ಲಿ ಇರಬಹುದು ಅನ್ನುವ ಹಿನ್ನೆಲೆಯಲ್ಲಿ ವಿಜಯನಗರ ಇರಬಹುದು ಮೈಸೂರು ಭಾಗ ಇರಬಹುದು ಅವರ ಭಕ್ತವೃಂದ ಇರಬಹುದು ಸಂಬಂಧಿಕರು ಇರಬಹುದು ಹೀಗೆ ಹಲವಾರು ಕಡೆ ಅಭಿನವ ಹಾಲಶ್ರೀಗಾಗಿ ಹುಡುಕಾಟವನ್ನು ನಡೆಸಿದ ಸ್ವಾಮೀಜಿ ಹುಡುಕಾಟವನ್ನು ನಡೆಸಿದ ಪೊಲೀಸ್ ಅಧಿಕಾರಿಗಳಿಗೆ ಸ್ವಾಮೀಜಿ ಸಿಕ್ಕಿದ್ದು ಕಟಕ ಹತ್ರ ಭುವನೇಶ್ವರದ ಕಡೆ ಪ್ರಯಾಣವನ್ನು ಬಳಸ್ತಾ ಇದ್ದ ಸಂದರ್ಭದಲ್ಲಿ ಸ್ವಾಮೀಜಿ ಸಿಕ್ಕಾಕೊಂಡಿದ್ದು ಸೋ ಇದೇ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸ್ಥಳ ಮಹಜರು ಪ್ರಕ್ರಿಯೆ ಇನ್ನು ಹಲವಾರು ಆಯಾಮಗಳಲ್ಲಿ ವಿಚಾರಣೆಯಾಗಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ದೊಡ್ಡ ದೊಡ್ಡವರ ಹೆಸರು ಬಯಲಿಗೆ ಬರುತ್ತೆ ಅನ್ನುವಂಥ ಮಾತನ್ನು ಚೈತ್ರಾ ಕುಂದಾಪುರ್ ಹೇಳಿರೋದು ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆ ವಿಚಾರಣೆ ನಡೆಯಬೇಕು ಅಂತ ಹೇಳಿದ್ರೆ ಈ ಅಕ್ಯೂಸ್ಡ್ ಅಥವಾ ಆರೋಪಿಗಳು ಈ ಪ್ರಕರಣದಲ್ಲಿ ಯಾರೆಲ್ಲ ಬರ್ತಾರೆ ಅವರನ್ನು ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಬೇಕು
ಕಸ್ಟಡಿಗೆ ಪಡೆದ ಬಳಿಕ ಮಹಜರು ಪ್ರಕ್ರಿಯೆಯನ್ನು ಸಿಸಿಬಿ ಅಧಿಕಾರಿಗಳು ನಡೆಸುತ್ತಾರೆ ಟಿಕೆಟ್ ಡೀಲ್ನ ಏತ್ರಿ ಆಗಿರುವಂತ ಅಭಿನವ ಹಾರಶ್ರಿಗೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಅಧಿಕಾರಿಗಳು ನಿನ್ನೆ ಅವರನ್ನ ಬಂಧಿಸಿ ಕರೆತಂದದ್ದಾಗಿದೆ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿದ್ದಾಗಿದೆ ಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ ಬಟ್ ಬಹುದೊಡ್ಡ ವಂಚನೆ ಪ್ರಕರಣ ಅಂತ ಹೇಳಿದ್ರೆ ಚೈತ್ರಾ ಕುಂದಾಪುರ ಅಂಡ್ ಗ್ಯಾಂಗ್ ವ್ಯವಸ್ಥಿತ ಪಿತೂರಿಯನ್ನ ಮಾಡಿದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಆಫ್ ಕೋರ್ಸ್ ಇವರೆಲ್ಲ ಹಣವನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನ ಹೊತ್ತಿದ್ದಾರೆ ಟಿಕೆಟ್ಗಾಗೋ ಮತ್ತೊಂದಕ್ಕೋ ಈ ರೀತಿ ಹಣವನ್ನ ಕೊಡೋದು ಕೂಡ ಬಹುದೊಡ್ಡ ತಪ್ಪಾಗುತ್ತೆ ಆ ಆಯಾಮದಲ್ಲೂ ಕೂಡ ಕೋರ್ಟ್ ಪರಿಗಣಿಸುವಂತ ಸಾಧ್ಯತೆ ಇದೆ ಅದನ್ನ ತಳ್ಳಿ ಹಾಕುವಂತಿಲ್ಲ ಸೋ ಈ ಪ್ರಕರಣದ ಹಲವಾರು ಆಯಾಮಗಳನ್ನ ಗಣನೆಗೆ ತೆಗೆದುಕೊಂಡು ಕೋರ್ಟ್ ಈ ಅಭಿನವ ಹಾಲಶ್ರೀ ವಿಚಾರದಲ್ಲಿ ಎಷ್ಟು ದಿವಸ ಕಸ್ಟಡಿಗೆ ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದಿರಲ್ಲ ಎಸಿಎಂಎಂ ಕೋರ್ಟ್ಗೆ ಅಭಿನವ ಹಾಲಶ್ರೀಯನ್ನು ಕರೆದುಕೊಂಡು ಹೋಗ್ತಿರುವಂಥ ದೃಶ್ಯಾವಳಿಗಳು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಎಸಿಎಂಎಂ ಕೋರ್ಟ್ಗೆ ಅಭಿನವ ಹಾಲಶ್ರೀಯನ್ನು ಹಾಜರುಪಡಿಸಿದ್ದಾಗಿದೆ ಕೋರ್ಟ್ ಆದೇಶ ಏನು ಬರಬಹುದು ಅನ್ನೋದೇ ಸದ್ಯದ ಕುತೂಹಲ ಭವ್ಯ ಸದ್ಯ ಅಭಿನವ ಹಾಲಶ್ರೀಯನ್ನ ನಿನ್ನೆ ಸಿಸಿಬಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆ ತಂದಿದ್ರು ಈಗಾಗಲೇ ನ್ಯಾಯಾಲಯದ ಎದುರುಗಡೆ ಕೂಡ ಹಾಜರುಪಡಿಸಿರುವಂತದ್ದು ಒಂದನೇ ಎಸಿಎಂಎಂ ನ್ಯಾಯಾಲಯದ ಎದುರುಗಡೆ ಅಭಿನವ ಹಾಲಶ್ರೀಯನ್ನ ಸಿಸಿಬಿ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ ಏನು 10 ಅಥವಾ 14 ದಿವಸಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಏನಂದ್ರೆ ಈ ಪ್ರಕರಣದಲ್ಲಿ ಅಭಿನವ ಹಾಲಶ್ರೀ ಸ್ವಾಮೀಜಿ ಏತ್ರಿಯಾಗಿದ್ದಾನೆ ಸಿಸಿಬಿ ಪೊಲೀಸರು ನಿನ್ನೆ ಒಡಿಸಾದಿಂದ ನೇರವಾಗಿ ಬೆಂಗಳೂರು ಏರ್ಪೋರ್ಟ್ಗೆ ಕರೆ ತಂದು ತದನಂತರ ಸಿಸಿಬಿಯ ಟೆಕ್ನಿಕಲ್ ಸೆಂಟರ್ ಅಲ್ಲಿ ಇಟ್ಟು ತದರಾತ್ರಿ ಮಧ್ಯರಾತ್ರಿವರೆಗೆ ಆತನನ್ನ ವಿಚಾರಣೆ ನಡೆಸಿ ಕೆಲವೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು ಅಂದ್ರೆ ದಿವ್ಯಾ ಈ ಪ್ರಕರಣದಲ್ಲಿ ಸುಮಾರು 5 ಕೋಟಿ ಡೀಲಿಂಗ್ ನಡೆದಿರುವಂತದ್ದು 3.5 ಕೋಟಿಯನ್ನ ಚೈತ್ರಾ ಕುಂದಾಪುರ ಟೀಮ್ ಪಡೆದ್ರೆ 1.5 ಕೋಟಿ ಹಣವನ್ನ ಅಭಿನವ ಹಾಲಶ್ರಿ ಪಡೆದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅಂದ್ರೆ ಈತ ಎಲ್ಲಿ ಹಣವನ್ನ ಪಡೆದಿದ್ದ ಹಾಗೇನೆ ಅಂದ್ರೆ ಈಗ ಮಾಹಿತಿ ಇರೋ ಪ್ರಕಾರ ಬೆಂಗಳೂರಿನ ನಗರದ ಚಂದ್ರ ಲೇಔಟ್ ನಲ್ಲಿ ಪಡೆದಿರುವಂತದ್ದು ಸೊ ಮತ್ತೊಂದು ಕಡೆ ಮೈಸೂರಿನಲ್ಲಿ ಹಣ ಇಟ್ಟಿರುವುದಾಗಿ ಸಿಸಿಬಿ ತನಿಖೆಯಲ್ಲಿ ಮಾಹಿತಿ ಬಿಚ್ಚಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇರುವಂತದ್ದು ಸೊ ಹೀಗಾಗಿ ಸಿಸಿಬಿ ಪೊಲೀಸರು ಆತನನ್ನ ಇನ್ನೂ ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವುದಕ್ಕೆ ಈಗಾಗಲೇ ನ್ಯಾಯಾಲಯದ ಎದುರು ಆತನನ್ನ ಕಸ್ಟಡಿಗೆ ಕೇಳಲು ಈಗಾಗಲೇ ಮನವಿ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣದಲ್ಲಿ ಈತನ ಪಾತ್ರ ಏನಿದೆ ಅನ್ನೋದನ್ನ ಸಂಪೂರ್ಣವಾಗಿ ಸಿಸಿಬಿ ಪೊಲೀಸರು ನ್ಯಾಯಾಧೀಶರ ಎದುರಿಗೆ ಸಬ್ಮಿಟ್ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ನಿನ್ನೆ ಆತನನ್ನ ನೇರವಾಗಿ ಕರೆ ತಂದು ತದನಂತರ ಬೌರಿಂಗ್ ಆಸ್ಪತ್ರೆಯಲ್ಲಿ ಆತನ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ಮಾಡಿರುವಂತದ್ದು ಅಂದ್ರೆ ಆರೋಗ್ಯದ ದೃಷ್ಟಿ ಹೇಗಿದೆ ಆತ ಅಂದ್ರೆ ವಿಚಾರಣೆಗೆ ಸ್ಟೇಬಲ್ ಇದ್ದಾನ ಹಾಗೇನೆ ಈ ಪ್ರಕರಣದಲ್ಲಿ ಆತನ ಪಾತ್ರ ಏನು 1.5 ಕೋಟಿ ಹಣ ರಿಕವರಿ ಆಗಿದೆಯಾ 1.5 ಕೋಟಿ ಹಣವನ್ನ ಎಲ್ಲಿ ಇಟ್ಟಿದ್ದಾನೆ ಹಾಗೇನೆ ಈ ಚೈತ್ರಾ ಕುಂದಾಪುರ ಅಂಡ್ ಗೋವಿಂದ ಪೂಜಾರಿಗೆ ಡೀಲಿಂಗ್ ಮಾಡೋದಕ್ಕೆ ಕಾರಣ ಏನು ಅಭಿನವ ಹಾಲಶ್ಯ ಪಾತ್ರ ಏನು ಈ ಎಲ್ಲಾ ಅಂಶಗಳನ್ನ ನ್ಯಾಯಾಧೀಶರ ಎದುರು ಏನು ತನಿಖಾಧಿಕಾರಿ ಇಡ್ತಾರೆ ತದನಂತರ ಈಗಾಗಲೇ ಈ ಪ್ರಕರಣದಲ್ಲಿ ಎಲ್ಲಾ ಆರೋಪಿಗಳ ಬಂಧನ ಆಗಿರೋ ಕಾರಣ ಇನ್ವೆಸ್ಟಿಗೇಷನ್ ಕೂಡ ಬಹಳಷ್ಟು ಚುರುಕುಗೊಂಡಿರುವಂತದ್ದು ಹೀಗಾಗಿ ನ್ಯಾಯಾಧೀಶರ ಎದುರು 10 ಅಥವಾ 14 ದಿವಸಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ ಕಸ್ಟಡಿಗೆ ಕೊಟ್ಟ ನಂತರ ಆತನನ್ನ ಮೊದಲು ಎಲ್ಲಿ ಆತ ದುಡ್ಡು ಪಡೆದಿದ್ದಾನೆ ಅಲ್ಲಿ ಹೋಗಿ ಸ್ಪಾಟ್ ಮಾಜರ್ ಮಾಡ್ತಾರೆ ಸ್ಪಾಟ್ ಮಾಜರ್ ಮಾಡಿ ಅಲ್ಲಿ ಕೆಲವೊಂದಂದ್ರೆ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ ತದನಂತರ ಈಗಾಗಲೇ ಸ್ವಾಮೀಜಿ ಬಾಯಿ ಬಿಟ್ಟಂತೆ ಆತ ಮೈಸೂರಿನಲ್ಲಿ 1.5 ಕೋಟಿ ಹಣವನ್ನ ಇಟ್ಟಿದ್ದಾನೆ ಅನ್ನೋ ಮಾಹಿತಿ ಇರುವಂತದ್ದು ನೇರವಾಗಿ ಸಿಸಿಬಿ ಪೊಲೀಸರು ಮೈಸೂರಿಗೆ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ಸ್ಪಾಟ್ ಮಾಜರ್ ಮಾಡ್ತಾರೆ ತದನಂತರ ಆರೋಪಿಗಳ ಅಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಏತ್ರಿ ಅಭಿನವ ಹಾಲಶ್ರೀಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಾಕ್ಷ್ಯಗಳನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು ಮತ್ತೊಂದು ಕಡೆ ಏನು A1 ಆರೋಪಿಯಾಗಿರುವಂತಹ ಚೈತ್ರಾ ಕುಂದಾಪುರ ಆಕೆಯಿಂದ ಬಹಳಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ 1-to-1 ಅಂದ್ರೆ ಇಬ್ಬರನ್ನ ಕೂಡ ಕೂರಿಸಿ ಎದುರು ಬದುರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ಚೈತ್ರಾ ಕುಂದಾಪುರ ಸಿಸಿಬಿ ಪೊಲೀಸರ ವಶದಲ್ಲಿ ಇರುವಂತದ್ದು ಸದ್ಯ ನಾನಿರುವಂತಹ ಸ್ಥಳದಲ್ಲಿ ಈಗ ಆಕೆಯನ್ನ ಮುಂಜಾನೆ ಕರ್ಕೊಂಡು ಬಂದಿದ್ದಾರೆ ಈಗಾಗಲೇ ಆಕೆಯಿಂದ ಕೂಡ ಬಹಳಷ್ಟು ವಿಚಾರಗಳನ್ನ ಪಡೆದಿರುವಂತದ್ದು ಆದ್ರೆ ಚೈತ್ರಾ ಕುಂದಾಪುರ ಒಂದು ಬಹಳಷ್ಟು ಸ್ಫೋಟಕ ಹೇಳಿಕೆಗಳನ್ನ ಕೊಟ್ಟಿದ್ಲು 1.5 ಕೋಟಿ ಹಣ ವಿಚಾರ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆಕೆ ಅಭಿನವ ಹಾಲಶ್ರೀಯನ್ನ ಅರೆಸ್ಟ್ ಮಾಡಿ ದೊಡ್ಡ ದೊಡ್ಡ ನಾಯಕರುಗಳ ಹೆಸರು ಬರುತ್ತೆ ಅಷ್ಟು ಮಾತ್ರವಲ್ಲದೆ ಇಂದಿರಾ ಕ್ಯಾಂಟೀನ್ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ಲು ಸೊ ಈಗಾಗಲೇ ಪೊಲೀಸರು 1.5 ಕೋಟಿಗೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಿ ಕೆಲವೊಂದು ಬಹಳಷ್ಟು ಇಂಪಾರ್ಟೆನ್ಸ್ ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು ಅದಾದ್ಮೇಲೆ ನೇರವಾಗಿ ನ್ಯಾಯಾಧೀಶರ ಎದುರು ಪ್ರೊಡ್ಯೂಸ್ ಮಾಡಿದ ನಂತರ ಸಿಸಿಬಿಗೆ ಕಚೇರಿಗೆ ಒಂದು ಕರೆ ತರುವಂತಹ ಸಾಧ್ಯತೆ ಇದೆ ಅಥವಾ ಏನು ಈಗಾಗಲೇ ಟೆಕ್ನಿಕಲ್ ಸೆಂಟರ್ ಅಲ್ಲಿ ಆತನ ಇಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಅಲ್ಲೇ ಕರೆದೊಯ್ಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು
ಸೋ ಪ್ರಮುಖವಾಗಿ ಹೇಳಬೇಕಾದ್ರೆ ಇವತ್ತು ಚೈತ್ರಾ ಕುಂದಾಪುರ ಅವರನ್ನ ಈಗಾಗಲೇ ಏನೋ ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂತದ್ದು ಸಂಜೆವರೆಗೆ ಇನ್ವೆಸ್ಟಿಗೇಷನ್ ಮಾಡುವ ಎಲ್ಲ ಲಕ್ಷಣ ಇರುವಂತದ್ದು ತದನಂತರ ಆಕೆಯನ್ನ ಕೂಡ ಸ್ಪಾಟ್ ಮಾಜರ್ ಕರೆದೊಯ್ಯುವ ಸಾಧ್ಯತೆ ಇದೆ ದಿವ್ಯಾ ಯಾಕಂದ್ರೆ ಆಕೆಯನ್ನ 10 ದಿನಗಳ ಕಾಲ ಸಿಸಿಬಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ರು ಆದ್ರೆ ಆಕೆ 6 ದಿನಗಳ ಕಾಲ ಅನಾರೋಗ್ಯ ನೆಪವೊಡ್ಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು ನಿನ್ನೆಯಿಂದ ಸಿಸಿಬಿ ವಶದಲ್ಲಿ ಇರುವಂತದ್ದು ಆಕೆಯನ್ನ ವಿಚಾರಣೆ ಮಾಡುತ್ತಿದ್ದಾರೆ ಆದ್ರೆ ಕೆಲವೊಂದು ಸ್ಪಾಟ್ ಮಹಜರನ್ನ ಚೈತ್ರಾ ಕುಂದಾಪುರ ಅವರನ್ನ ಕರೆದುಕೊಂಡು ಹೋಗಿಲ್ಲ ಯಾಕಂದ್ರೆ ಎ2 ಗಗನ್ ಕಡೂರ್ ಆಗಿರಬಹುದು ಆತನನ್ನ ನಿನ್ನೆ ಕೆಲವೊಂದು ಕಡೆ ಸಿಸಿಬಿ ಪೊಲೀಸರು ಕರೆದು ಇದು ಸ್ಪಾಟ್ ಮಹಜರ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಎ3 ಆರೋಪಿ ಅಭಿನವ ಹಾಲಶ್ರೀಯನ್ನ ಇವತ್ತು ಕಸ್ಟಡಿ ಪಡೆದ ನಂತರ ಆತನನ್ನ ಸ್ಪಾಟ್ ಮಹಜರ್ ಕರೆದುಕೊಳ್ಳುತ್ತಾರೆ ಉಳಿದ ಆರೋಪಿಗಳನ್ನ ಕೂಡ ಈಗಾಗಲೇ ಕರೆದೊಯ್ದಿರುವಂತದ್ದು ಸೋ ಹೀಗಾಗಿ ಚೈತ್ರಾ ಕುಂದಾಪುರ ಅವರನ್ನ ಕೂಡ ಸ್ಪಾಟ್ ಮಹಜರ್ ಕರೆದೊಯ್ಯಬೇಕಾಗುತ್ತೆ ಸೋ ಇನ್ನೇನು ಸಿಸಿಬಿ ಪೊಲೀಸರಿಗೆ ಇವತ್ತು ಸೇರಿದ್ರೆ 3 ದಿನಗಳ ಕಾಲ ಮಾತ್ರ ಕಾಲಾವಕಾಶ ಇರುವಂತದ್ದು 3 ದಿನದಲ್ಲಿ ಎಲ್ಲಾ ರೀತಿಯಾದಂತಹ ವಿಚಾರಣೆ ಆಗಿರಬಹುದು ಸ್ಪಾಟ್ ಮಹಜರ್ ಆಗಿರಬಹುದು ಕೆಲವು ಸಾಕ್ಷ್ಯಗಳನ್ನು ಸಿಸಿಬಿ ಪೊಲೀಸರು ಕಲೆ ಹಾಕಬೇಕಾಗುತ್ತೆ ಸದ್ಯ ಒಟ್ಟಾರೆ ಹೇಳಬೇಕಾದ್ರೆ ಸಿಸಿಬಿ ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿರುವಂತದ್ದು ಅಭಿನವ ಹಾಲಶ್ರೀಯಿಂದ ಬಹಳಷ್ಟು ಮಾಹಿತಿಯನ್ನು ಕೂಡ ನಿನ್ನೆ ಮಧ್ಯರಾತ್ರಿವರೆಗೆ ಕಲೆ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಆತನನ್ನು ಕೂಡ ಸ್ಪಾಟ್ ಮಹಜರ್ ಮಾಡಿ ಹೆಚ್ಚಿನ ಏನು ಆತ 1.5 ಕೋಟಿ ಹಣವನ್ನು ಏನು ಪಡೆದಿದ್ದಾನೆ ಅದನ್ನು ಕೂಡ ರಿಕವರಿ ಮಾಡುವ ಎಲ್ಲಾ ಲಕ್ಷಣ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ ಒಟ್ಟಾರೆ ಈ ಪ್ರಕರಣವನ್ನು ನಾವು ನೋಡ್ತಾ ಹೋಗೋದಾದರೆ ಅಭಿನವ ಹಾಲಶ್ರೀಯನ್ನು ಈಗಾಗಲೇ ACMM ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಯಾಕೆ ಅಭಿನವ ಹಾಲಶ್ರೀ ಕಸ್ಟಡಿಗೆ ಬೇಕು ಅನ್ನೋದನ್ನು ಸಿಸಿಬಿ ಅಧಿಕಾರಿಗಳು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾರೆ ಆದೇಶ ಏನು ಬರುತ್ತೆ ಅನ್ನೋದು ಒಂದು ಕುತೂಹಲ ಅದು ಒಂದು ಕಡೆ ಆದರೆ ನೀವು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಿ ಚೈತ್ರಾ ಕುಂದಾಪುರ್ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಅದರಲ್ಲಿ ಮೊದಲನೇ ತಗೊಳ್ಳೋಣ ಸ್ವಾಮೀಜಿಯ ಬಂಧನ ಆಗಬೇಕು ಸತ್ಯ ಅನ್ನೋದು ಹೊರಗೆ ಬರುತ್ತೆ ದೊಡ್ಡ ದೊಡ್ಡವರ ಹೆಸರು ಹೊರಗೆ ಬರುತ್ತೆ ಅಂತ ಹೇಳಿದ್ರಿಂದಾಗಿ ಅಭಿನವ ಹಾಲಶ್ರೀಯನ್ನು ಆದಷ್ಟು ಬೇಗ ಬಂಧಿಸಬೇಕು ಅನ್ನುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದರು ಸೊ ಇದೇ ನಿಟ್ಟಿನಲ್ಲಿ ನೋಡೋದಾದರೆ ಇವಾಗ ಆ ಪ್ರಕ್ರಿಯೆಗಳೆಲ್ಲ ಮುಗಿದಿದೆ ಇನ್ನು ಕಸ್ಟಡಿಗೆ ಪಡೆದುಕೊಳ್ತಾರೆ ಯಾವಾಗ ಸ್ವಾಮೀಜಿಯ ಬಂಧನ ಆಗಿದೆ ಅನ್ನುವಂತಹ ಇನ್ಫಾರ್ಮೇಷನ್ ಈಕೆಗೆ ಸಿಗ್ತಾ ಹೋಯಿತು ಅಂದರೆ ಚೈತ್ರಾಗಿ ಗೊತ್ತಾಯಿತು ಆ ಸಂದರ್ಭದಲ್ಲಿ ಆಕೆಯ ನಗುಮುಖವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಸೊ ಇದರ ಅರ್ಥ ಏನು ಅಂತ ಆಕೆಯೇ ಹೇಳಬೇಕಾಗತ್ತೆ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಸ್ವಾಮೀಜಿ ಬಂಧನ ಆಯಿತು ತಾನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವ ಅನ್ನುವ ನಗು ಅಥವಾ ಸ್ವಾಮೀಜಿಯ ಪಾತ್ರವೇ ಇಲ್ಲಿ ತನಗಿಂತ ದೊಡ್ಡದಿದೆ ಹಾಗಾಗಿ ಸಂತೋಷದಿದ್ದಾರೋ ನಿಜಕ್ಕೂ ಗೊತ್ತಿಲ್ಲ ಸೊ ತನಿಖೆಯ ನಂತರವಷ್ಟೇ ಸೂಕ್ತ ಮಾಹಿತಿಗಳು ಖಂಡಿತವಾಗಲೂ ಗೊತ್ತಾಗುತ್ತೆ ಇನ್ನು ಅಭಿನವ ಹಾಲಶ್ರೀಯನ್ನು ಬಂಧಿಸಿದ ನಂತರ ಮಧ್ಯರಾತ್ರಿಯವರೆಗೂ ತೀವ್ರ ರೀತಿಯಲ್ಲಿ ಪ್ರಾಥಮಿಕ ಹಂತದ ವಿಚಾರಣೆಯನ್ನು ನಡೆಸಲಾಗಿದೆ ಸಹಕಾರವನ್ನು ಸಂಪೂರ್ಣವಾಗಿ ಸ್ವಾಮೀಜಿ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಇನ್ನು ಕೋರ್ಟ್ನಿಂದ ಕಸ್ಟಡಿಗೆ ಪಡೆದುಕೊಂಡ ನಂತರ ಸ್ಥಳ ಮಹಜರು ಹಣವನ್ನು ಎಲ್ಲಿಟ್ಟಿದ್ದಾರೆ ಹಣ ರಿಕವರಿ ಬಗ್ಗೆ ಕೂಡ ಸಿಸಿಬಿ ಅಧಿಕಾರಿಗಳು ಫೋಕಸ್ ಆಗಿದ್ದಾರೆ